ಅವತ್ತು ಸಂಗಮ್ ರಿಯಾಗೆ ಒಂದು ಹಾಡು ಹೇಳ್ಕೊಟ್ಟಿದ್ನಲ್ಲ, ಅದೇನಾದ್ರೂ ನಿನ್ನ ಹತ್ರ ಇದೆಯಾ? ನೀನೇನು ಕೊಂಡಿದ್ದ ನನಗೆ? ನಾನು ಹತ್ರ ಇಲ್ಲ ಅದೆಲ್ಲ. ಅಯ್ಯೋ ಛೇ, ಎಲ್ಲ ಸರಿ ಹೋಗಿತ್ತು. ಜೈಶಂಕರ್ ಅವ್ರು ಕೂಡ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ? ಆದ್ರೆ ಆ ಸಂಗಮ್ ಇದಾನಲ್ಲ, ಎಲ್ಲ ಹಾಳು ಮಾಡಿಟ್ಟ. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂದಂಗಾಯ್ತು ಕತೆ. ಇವಾಗ ಏನ್ ಮಾಡ್ ಸಾಯ್ಲಿ ನಾನು? ಏನು ಮಾಡಕ್ಕಾಗಲ್ಲ ಅಷ್ಟೇ. ಹೇಗಿದ್ರು ಲಗೇಜ್ ಪ್ಯಾಕ್ ಮಾಡಿದ್ದೀನಲ್ಲ, ಆಗ್ತಾ ಇರ್ತೀನಿ. ಮಾಮ್, ಏನು ಏನ್ ಬೇಕಾಗಿತ್ತು ನಿನ್ಗೆ? ನಿನ್ ವಾಯ್ಸೇ ನಿನ್ ಕೈಯಲ್ಲಿಲ್ಲ, ಇನ್ ರಿಯಾಗೆ ವಾಯ್ಸ್ ಹೇಗ್ ಕೊಡ್ತೀಯಾ ನೀನು? ನಂಗೆ ಹಾಡು ಬರ್ತದೆ, ನಾನು ಹೆಂಗಾರ ಆಡ್ತೀನಿ. ಹೆಂಗೋ ಆಡಕ್ಕೆ ನಿಮ್ ಮಾವ ಅಲ್ಲ ಬಂದಿರೋದು ಚಾನ್ಸ್ ಕೊಡಕ್ಕೆ, ಜೈಶಂಕರ್. ಆಮೇಲೆ ನಿಮ್ ಗುರು ಸಂಗಮಪ್ಪ. ನಾನ್ ಆಡುವಾಗ ನಮ್ಮವ್ವ ಶಕ್ತಿ ಕೊಡ್ತಾಳಂತ ಕಣ್ ಹೋಗಿ. ನೋಡು, ನೀನ ನಂಬ್ಕೊಂಡು ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಅಲ್ಲೇನಾದ್ರೂ ನೀನ್ ಹಾಳು ಮಾಡಿದ್ಯೋ ಎಲ್ಲದಕ್ಕೂ ನೀನೇ ಕಾರಣ ಆಗೋಗ್ತೀಯಾ. ಹುಷಾರು ಡಿಂಪಿ, ವಿಯಾಗೆ ಆ ಹಾಡು ಬರುತ್ತಾ? ಇಲ್ಲಾದ್ರೆ ಅವಳು ಲಿಪ್ ಸಿಂಕ್ ಹೇಗೆ ಮಾಡ್ತಾಳೆ? ವಿಡಿಯೋ ಮಾಡಿದ್ವಲ್ಲ ಮಾಮ್, ಥ್ಯಾಂಕ್ಫುಲಿ ರಿಯಾಗೆ ಆ ಹಾಡು ಬರುತ್ತೆ. ನೋಡು, ಎಲ್ಲರೂ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ನಾನು ಬರ್ತೀನಿ. ಚೆನ್ನಾಗಿ ಹಾಡು. ಹ್ಮ್, ರಿಯಾ ಇದನ್ನ ಬೇಗ ಬೇಗ ಕುಡಿದು ಹಾಡ್ಬಿಡು, ಎಲ್ರು ವೇಟ್ ಮಾಡ್ತಾ ಇದಾರೆ. ಬಿಸಿ ಬಿಸಿ. ಯೆಸ್, ವೆರಿ ಗುಡ್. ನಿಜವಾಗ್ಲೂ ನೀ ಶಾರದಾ ಪುತ್ರಿ. ವಾಟ್ ಎ ವಾಯ್ಸ್ ಯು ಹ್ಯಾವ್ ಯಾರ್, ಲವ್ಲಿ. ಅವತ್ತು ನಿನ್ನ ಬರ್ಡೇ ಪಾರ್ಟಿಲಿ ನಿನ್ನ ಹಾಡು ಕೇಳ್ಬಿಟ್ಟು ನಿನ್ನ ತುಂಬಾ ಇನ್ಸಲ್ಟ್ ಮಾಡ್ಬಿಟ್ಟಿದ್ದೆ, ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ದೆ ನಾನು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಡಿಯರ್. ಆದರೆ ಇವತ್ತು ನಾನು ತುಂಬಾ ಪ್ರೌಡ್ ಆಗಿ ಏನ್ ಹೇಳ್ತೀನಿ ಗೊತ್ತಾ? ನೀನು ನ್ಯಾಷನಲ್ ಲೆವೆಲ್ ಸಿಂಗರ್ ಆಗ್ತೀಯಾ, ಬರೆದಿಟ್ಕೋಬೇಕಾದ್ರೆ.
ನನ್ನ ಮಗಳು ಹಾಡೋದ್ರ ಬಗ್ಗೆ ಈ ಮನೇಲಿ ತುಂಬಾ ಜನಕ್ಕೆ ಅನುಮಾನ ಇತ್ತಲ್ವಾ? ಆ ಅನುಮಾನ ಇನ್ನು ಹಾಗೆ ಇದೆಯಾ ಅಥವಾ ಕ್ಲಿಯರ್ ಆಯ್ತಾ? ಇನ್ಯಾರಿಗ ಅನುಮಾನ ಇರಕ್ ಸಾಧ್ಯ? ಇಷ್ಟು ಅದ್ಭುತವಾಗಿ ಹಾಡಿದಾಳೆ. ಶಿ ಇಸ್ ಅನ್ ಅಮೇಝಿಂಗ್ ಸಿಂಗರ್. ಸಂಗಮ್, ದೀಪಿಕಾ, ನನ್ನ ನೆಕ್ಸ್ಟ್ ಆಲ್ಬಮ್ಗೆ ನಿಮ್ ಮಗಳು ಹಾಡೋದು ಫಿಕ್ಸ್. ನಾನು ರೆಕಾರ್ಡಿಂಗ್ಗೆ ರೆಡಿ ಮಾಡ್ಕೊಳ್ತೀನಿ, ನೀವು ರಿಯಾನ್ ಪ್ರಿಪೇರ್ ಮಾಡಿ. ಓಕೆ, ಸೊ ನಾ ಬಂದಿದ್ದ ಕೆಲಸ ಇಲ್ಲಿ ಮುಗೀತು. ಐ ಟೇಕ್ ಎ ಲೀವ್. ಸಂಗಮ್, ನಿಮ್ಮ ಮಗಳಿಗೆ ದೇವರ ವರ ಸಿಕ್ತು ಅಕಾಡಕ್ಕಿಡಿಯಕ್ಕೆ. ಓಕೆ, ನನ್ ಸಿ ಯು ಆಲ್. ಸಿ ಯು ಬಿಡ, ಬಾಯ್. ಓಕೆ, ಟೇಕ್ ಕೇರ್. ಸಿ ಯು ದೀಪಿಕಾ. ಥ್ಯಾಂಕ್ ಯು, ಬಾಯ್. ಯಾರು ಹಾಡಿದಿ ಹಾಡುಗಳನ್ನ? ಇದು ನನ್ನ ಮಗಳು ರಿಯಾ ವಾಯ್ಸ್ ಹಾಕಕ್ ಸಾಧ್ಯನೇ ಇಲ್ಲ.